ಎಲ್ಲರಿಗೂ ನನ್ನ ನಮಸ್ಕಾರ ನಿಮಗೆಲ್ಲ ಕೊರೋನಾ ಅಬ್ಬರದ ಬಗ್ಗೆ ತಿಳಿದಿದೆ ಲಾಕ್ ಡೌನ್ ರಾಜ್ಯಾದ್ಯಂತ ಘೋಷಣೆಯಾಗಿದೆ ಈಗ ಬೆಂಗಳೂರು ಕೊರೋನಾದಿಂದ ತತ್ತರಿಸಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ಯಾವುದೇ ಬೆಡ್ ಇಲ್ಲ ಆಕ್ಸಿಜನ್ ಕೊರತೆ ಎದ್ದು ಕಾಣ್ತಾ ಇದೆ ಎತ್ತ ನೋಡಿದರೂ ಆಸ್ಪತ್ರೆಗಳ ಮುಂಭಾಗದಲ್ಲಿ ಹಸುನೀಕ್ತ ನರಳುತ್ತಾ ಸಾಯ್ತಾ ಇರತಕ್ಕಂತ ದೃಶ್ಯಗಳನ್ನು ನೀವು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡಿದಿರಿ ನಾನು ಹೆಚ್ಚಿನದಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಮೊದಲನೇದಾಗಿ ಏನಂದ್ರೆ ನಾವು ಈ ಒಂದು ವರ್ಷದಿಂದ ನಮಗೆ ಏನು ಆಗಿಲ್ಲ ನಾವು ಎಲ್ಲಾ ಕಡೆ ಸುತ್ತುವರ್ಕೊಂಡು ಬಂದಿದ್ದೀವಿ ನನಗೆ ರೋಗನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗಿದೆ ಎಂಬ ಯುವಜನತೆಯ ಅಹಂಕಾರ ತಾಶ್ಚಾರ ಇವುಗಳಿಗೆ ನೀವು ಯಾರು ಬೆಲೆ ಕೊಡಬೇಡಿ ಅಂತವರನ್ನ ಕಡಾಖಂಡಿತವಾಗಿ ಮನೆಯವರು ಕಂಡಿಸಬೇಕು ಅವರನ್ನ ಮನೆಯಲ್ಲೂ ಕೂಡ ಬಿಟ್ಕೋಬಾರದು ಊಟನೂ ಕೂಡ ಹಾಕಬಾರದು ಅದರ ಅರ್ಥ ಇಷ್ಟೇ ಅವರಿಗೆ ಅರ್ಥ ಆಗೋದಿಲ್ಲ ಅವರಿಂದ ಇಡೀ ಕುಟುಂಬ ಆ ಊರು ಎಷ್ಟೊಂದು ಸಮಸ್ಯೆಗೆ ಒಳಗಾಗ್ತದೆ ಅಂತ ಅವರಿಗೆ ಜ್ಞಾನ ಇರೋದಿಲ್ಲ ಅವರೆಲ್ಲ ಎಜುಕೇಟೆಡ್ ಬ್ರೂಟ್ಸ್ ಕಂಪನಿಗಳಲ್ಲೋ ಇನ್ನೊಂದು ಕೆಲಸ ಮಾಡ್ತಾರೆ ಯುವಜನತೆ ಅವರಿಗೆ ಜ್ಞಾನ ಕಡಿಮೆ ಸಾಮಾನ್ಯ ಜ್ಞಾನವೇ ಇಲ್ಲ ಎಲ್ಲವೂ ಶೂನ್ಯ ಕೊರೋನವೇ ಇಲ್ಲ ಎಂಬಂತೆ ವಾದಿಸುತ್ತಾರೆ ನೋಡಿ ಇವತ್ತಿನ ಸ್ಥಿತಿ ಅತ್ಯಂತ ಹತ್ತಿಕೊಂಡು ಉರಿತಾ ಇದೆ ಎಲ್ಲಿ ನೋಡಿದರೂ ಎಣಗಳ ರಾಶಿ ನಾವು ವಿದೇಶಗಳಲ್ಲಿ ಆಗ್ತಾ ಇದೆ ಇಟಲಿ ಫ್ರಾನ್ಸ್ ಬ್ರೆಜಿಲ್ ಅಂತಿದ್ವಿ ಈಗ ಬೆಂಗಳೂರು ಆ ರೀತಿ ಆಗೋಗಿದೆ ಹಾಗೆ ಹಳ್ಳಿಗಳಿಗೂ ಕೂಡ ಸುತ್ತುತ್ತಾ ಇದೆ ಇಂಥವರಿಗೆ ನೀವು ಬುದ್ಧಿ ಕಲಿಸಿದರೆ ಕೊರೋನಾ ಹೋಗುತ್ತೆ ಒಂದು ಎರಡನೇದಾಗಿ ಮಾಸ್ಕ್ ಅನ್ನು ನೀವು ಹೊರಗಡೆ ಹೋದಾಗ ಯಾವ ರೀತಿ ಉಪಯೋಗಿಸಬೇಕು ನೋಡಿ ಈ ರೀತಿ ಇರುವ ಮಾಸ್ಕ್ ಅನ್ನು ಸಂಪೂರ್ಣವಾಗಿ ನೋಡಿ ಈ ರೀತಿ ಹಾಕೊಳ್ಳಬೇಕು ಅದು ಬಿಟ್ಟುಬಿಟ್ಟು ಹೀಗೆ ಅಥವಾ ಬಾಯಿ ಮುಚ್ಚಿಕೊಂಡು ಮುಂಗುಕ್ಕೆ ಬಿಟ್ಕೊಂಡು ಹೋಗೋದಲ್ಲ ಆದ್ರಿಂದ ಏನಾಗ್ತದೆ ಈ ರೀತಿ ಆದಾಗ ಕೊರೋನಾ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಕೊರೋನಾ ಎಲ್ಲೂ ಇಲ್ಲ ನಿಮ್ಮ ಎಲ್ಲ ಸುತ್ತಮುತ್ತಲೂ ಎಲ್ಲ ಕಡೆ ಇದೆ ಆ ಭಾವನೆ ನಿಮಗೆ ಇರಬೇಕು ಯಾಕೆಂದ್ರೆ ಎಲ್ಲೋ ಇದೆ ನಮಗೆ ಬರೋದಿಲ್ಲ ಅನ್ನೋ ಒಂದು ಭಾವನೆ ಇರಬಾರದು ಇನ್ನು ಈಗ 18 ವಯಸ್ಸಿನ ಮೇಲ್ಪಟ್ಟು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು ಅಂತ ತಿಳಿಸಿದೆ ಸರ್ಕಾರ ಕೇಂದ್ರ ಸರ್ಕಾರ ಈಗ ಈ ಮೇ 1ರಿಂದ ಎಲ್ಲರಿಗೂ ಅದು ಲಭ್ಯ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೋತೀನಿ ಪ್ರತಿಯೊಬ್ಬರು ಕೂಡ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಅದೇ ಸಂಜೀವಿನಿ ಒಂದು ಸಾರಿ ವ್ಯಾಕ್ಸಿನೇಷನ್ ಹಾಕಿಸಿಕೊಂಡ ಮನುಷ್ಯ ಖಂಡಿತವಾಗೂ ಸಾಯೋದಿಲ್ಲ ಏಕೆಂದ್ರೆ ಎಲ್ಲ ಸಮೀಕ್ಷೆಗಳು ಇದೆ 1 ಲಕ್ಷ ಜನದಲ್ಲಿ 99,996 ಜನಗಳವರೆಗೂ ಅವರಿಗೇನೂ ಆಗಲ್ಲ ಇಷ್ಟೊಂದು ಫೆಸಿಲಿಟಿ ಇದೆ ಆದ್ದರಿಂದ ಎಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ದಯವಿಟ್ಟು ತಿಳಿಸಿ ಏಕೆಂದ್ರೆ ಎಷ್ಟೋ ಜನ ಮಕ್ಕಳು ಅಜ್ಞಾನಿಗಳು ತಂದೆ ತಾಯಿಗಳಿಗೆ ಇಂಜೆಕ್ಷನ್ ಹಾಕಿಸೋದಿಲ್ಲ ಅದೇ ತರ ಬೇರೆಯವ್ರಿಗೆ ಬಿಡ್ರಿ ಏನಾಗ್ತದೆ ಏನು ಹಾಕಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಎಷ್ಟೋ ಜನ ನಾನು ಕೇಳಿದ್ದೀನಿ ಅವ್ರಿಗೆ 60 ವರ್ಷ 65 ವರ್ಷ ಆದರೆ ಕೂಡ ಇಂಜೆಕ್ಷನ್ಸ್ ವ್ಯಾಕ್ಸಿನೇಷನ್ ಹಾಕಿಸ್ಕೋತಾ ಇಲ್ಲ ಇದು ಮೂರ್ಖತನ ಇದರಂತ ಮೌಢ್ಯತೆ ಇನ್ನೊಂದಿಲ್ಲ ಅಂತವರಿಗೆ ನೀವು ತಿಳಿ ಹೇಳಿ ಹಳ್ಳಿಗಳಲ್ಲಿ ಹಾಕಿಸಿ ಆಮೇಲೆ ಈಗ ಯಾರಿಗೋ ಬರುತ್ತೆ ಕೊರೋನಾ ಅವರಿಗೆ ಆಸ್ಪತ್ರೆಗೆ ಸೇರಿಸುವ ಬದಲು ಮೊದಲು ಅದರ ತೀವ್ರತೆಯನ್ನು ಮನಗಾಣಿ ಏನಾದರೂ ಇಮ್ಮಿಡಿಯೇಟ್ ಅವರಿಗೆ ಹುಷಾರಿಲ್ಲ ಈ ಥರ ಉಸಿರಾಟ ತೊಂದರೆ ಅಂದರೆ ಅವರು ಬೋರಲ್ಲಿ ಮಲಗಿ ಇದು ಕೇಂದ್ರ ಸರ್ಕಾರ ಕೂಡ ಹಲವಾರು ನಿಯಮಗಳನ್ನು ತಂದಿದೆ ಬೋರಲ್ಲಿ ಮಲಗಿ ದಿಂಬನ್ನು ಹಾಕ್ಕೊಳ್ಳಿ ಕುತ್ತಿಗೆ ಕೆಳಭಾಗ ಮತ್ತು ಹೊಟ್ಟೆ ಭಾಗ ಹಾಕ್ಕೊಂಡು ಮಲಗಿದಾಗ ಏನಾಗ್ಬಿಡುತ್ತೆ ಆಕ್ಸಿಜನ್ ನಮ್ಮ ಈ ಶ್ವಾಸಕೋಶ ವಿಕಾಸತೆಯಾಗಿ ಅಲ್ಲಿ ಸರಾಗವಾಗಿ ಆಕ್ಸಿಜನ್ ಅನ್ನು ನಾವು ಹೀರ್ಕೋಬಹುದು ಸೊ ಹೀಗೆ ಉಚ್ಛ್ವಾಸ ನಿಶ್ವಾಸ ಸರಾಗವಾಗಿ ನಡೀತದೆ ಶ್ವಾಸಕೋಶಗಳಲ್ಲಿ ಆಮ್ಲಜನಕ ಶೇಖರಣೆ ಆಗ್ತದೆ ತೊಂದರೆ ಆಗೋದಿಲ್ಲ ಉಸಿರಾಟ ತೊಂದರೆ ತಪ್ಪುತ್ತದೆ ದಯವಿಟ್ಟು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿ ಪ್ರತಿ ದಿನ 30 ನಿಮಿಷಗಳ ಕಾಲ ಒಂದು ರಾತ್ರಿಯಲ್ಲಿ ಕಾಲ ಹಾಕಿ ಯಾವಾಗ ಬೋರಲ್ಲಿ ಮಲಗಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸೆಪ್ಟ್ ಗರ್ಭಿಣಿಯರು ಮತ್ತು ಹೃದಯ ಸಂಬಂಧಿತ ಕಾಯಿಲೆ ಇರೋರು ರಕ್ತ ಎಪ್ಪುಗಟ್ಟವರು ಬಿಟ್ಟರೆ ಉಳಿದ ಎಲ್ಲ ಜನನು ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಆಸ್ಪತ್ರೆಗೆ ಸಿಗುವಂತ ಅವಶ್ಯಕತೆನೇ ಇರೋದಿಲ್ಲ ಇನ್ನ ಕಷಾಯದ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ನಮ್ಮ ಭಾರತೀಯ ಕಷಾಯ ಪದ್ಧತಿ ಎಲ್ಲ ಕಡೆ ಸಿಗ್ತದೆ ಅಟ್ಲೀಸ್ಟ್ ನಿಮಗೆ
ದಿನನೂ ಆಗಿಲ್ಲ ಅಂದ್ರೆ ವಾರಕ್ಕೆ ಎರಡು ಸಾರಿ ಆದರೂ ಕಷಾಯನ ಮಾಡಿ ಕುಡಿಯಿರಿ. ಯಾವುದೇ ಕಷಾಯ ಆಗಿರಲಿ ಅದರಲ್ಲಿ ಆ ಭಾರತ ಅಂದ್ರೇನೆ ಆಯುರ್ವೇದ ಪದ್ಧತಿ ಅದರಲ್ಲಿ ಶಕ್ತಿ ಇರ್ತದೆ ಅದನ್ನ ನೀವು ಉಪಯೋಗಿಸಿ. ಏನು ಮತ್ತೊಮ್ಮೆ ಹೇಳ್ತೇನೆ, ದಾಲ್ಚಿನ್ನಿ ಅಂದ್ರೆ ಸಾಂಬಾರ್ಗೆ ಆಗ್ತಕ್ಕಂಥ ಚಕ್ಕೆ, ಹಾಗೆ ತುಳಸಿ ಎಲೆ, ಶುಂಠಿ ಒಂದಿಂಚು, ಒಂದೆರಡು ಮೂರು ಕಾಳುಮೆಣಸು, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ, ಇನ್ನೂ ನಿಮ್ಮ ಹಿರಿಯರು ಏನು ಹೇಳ್ತಾರೋ ಅದನ್ನು ಅದಕ್ಕೆ ಸೇರಿಸಿ, ಯಾವುದೇನು ತಪ್ಪಿಲ್ಲ, ಚೆನ್ನಾಗಿ ಕುದಿಸಿ ದಿನ ಒಂದು 10 ml ಅಷ್ಟು ಕುಡಿಯಿರಿ. ನಿಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಇಲ್ಲಪ್ಪ ನಾವು ಆಸ್ಪತ್ರೆಗೆ ಹೋಗಬೇಕು ಜ್ವರ ಇದೆ ಇದಿದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಅದರ ಬದಲು ಡೋಲೋ 650 ತಗೊಳ್ಳಿ. ಹಾಗೆ ಅರಿತ್ರೋಮೈಸಿನ್ 500 mg ಅಂತ ಇರುತ್ತೆ, ಅದು ಆಂಟಿಬಯೋಟಿಕ್, ಅದಿಲ್ಲ ಪಕ್ಕದ ವೈದ್ಯ ಇವರ ಮೂಲಕ ಕೇಳಿ ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳಿ ನಿಮಗೆ ಕೊಡ್ತಾರೆ ಆಂಟಿಬಯೋಟಿಕ್. ಅವುಗಳನ್ನು ಸೇವಿಸಿ ಮನೆಯಲ್ಲೇ ಇರ್ರಿ. ಎರಡನೇದಾಗಿ ಏನಂದ್ರೆ ಆಸ್ಪತ್ರೆಗೆ ಹೋದಾಗ ಬಹುಜನ ಸಾಯ್ತಾ ಇದ್ದಾರೆ. ಕಾರಣ ಏನಂದ್ರೆ ಅಲ್ಲಿ ಆಸ್ಪತ್ರೆಯ ವಾತಾವರಣ ಆ ರೀತಿ ಇದೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಇರತಕ್ಕಂಥ ಕೋವಿಡ್ ಪೇಷಂಟ್ಸ್, ಹಾಗೆ ಉಸಿರಾಟ ತೊಂದರೆ ಸಾಯ್ತಾ ಇರೋದು ನೋಡಿದಂಥ ಪೇಷಂಟ್ ಅಲ್ಲಿ ಅಸುನೀಗ್ತಾ ಇದ್ದಾರೆ. ಅದರಿಂದ ಮನೆಯಲ್ಲೇ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡ್ಕೊಂಡು ಆಕ್ಸಿಜನ್ ಸಿಲಿಂಡರ್ನು ಕೂಡ ಮನೆಯಲ್ಲೇ ಉಪಯೋಗಿಸ್ಕೊಂಡು ಇದ್ರೆ ಖಂಡಿತವಾಗೂ ಬದುಕ್ತೀರಿ. ಆಮೇಲೆ ಕೊರೋನಾ ಬಂದ ತಕ್ಷಣ ಸತ್ತೋಗ್ತೀವಿ ಅನ್ನೋ ಭಾವನೆ ಬೇಡ. ಯಾವಾಗ ಪ್ಯಾಂಡಮಿಕ್ ಆಗ್ತೀರಿ ಆಗ ಧೈರ್ಯ ಇರಲ್ಲ, ಅವಾಗ ಸತ್ತೋಗ್ತೀರಿ. ಧೈರ್ಯ ತೆಗೆದುಕೊಳ್ಳಿ, ಏನೂ ಆಗಲ್ಲ. ಈ ನಾನು ಹೇಳಿದಂತ ಮಾತ್ರೆಗಳನ್ನು ತೆಗೆದುಕೊಳ್ಳಿ, ಇನ್ನೂ ಹೆಚ್ಚಿನದಾಗಿ ವೈದ್ಯಕೀಯ ಹತ್ತಿರದ ವೈದ್ಯರಲ್ಲಿ ಕೇಳಿಕೊಳ್ಳಿ, ನೀವು ತುಂಬಾ ಒಳ್ಳೇದಿರ್ತದೆ, ಯಾವ ಸಮಸ್ಯೆನೂ ಇರೋದಿಲ್ಲ. ಆಮೇಲೆ ವ್ಯಾಕ್ಸಿನೇಷನ್ ನೀವು ಹಾಕಿಸ್ಕೊಂಡಾಗ 18 ದಿನದ ಒಳಗಡೆ ನೀವು ಯಾವಲ್ಲೇ ಚೆಕ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ಅಂತ ಹೇಳ್ತಾರೆ. ಅದರಿಂದ ಯಾಕೆಂದ್ರೆ ಅದು ಆಂಟಿಬಾಡಿ ಡೆವಲಪ್ ಆಗ್ತಾ ಇರ್ತದೆ, ಕೊರೋನಾದೇ ತಾನೇ ಅದು ಫ್ಯಾಮಿಲಿ ಡೆವಲಪ್ ಆಗ್ತದೆ. ಅದಕ್ಕೆ ನೀವು ಮುಜುಗರ ಪಡಬೇಕಾಗಿಲ್ಲ, ಗಾಬರಿ ಪಡಬೇಕಾಗಿಲ್ಲ. ಆದ್ದರಿಂದ ವ್ಯಾಕ್ಸಿನೇಷನ್ ನಿಂದ ಯಾವುದೇ ತೊಂದರೆ ಇಲ್ಲ. ನೀವು ಅದೆಲ್ಲ ಅದು ಸಂಜೀವಿನಿ, ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬನ ಉಳಿಸ್ತದೆ. ಆದ್ದರಿಂದ ದಯವಿಟ್ಟು ಮರಿಬೇಡಿ. ಎಲ್ಲ ಇಂಥ ವಿಷಯಗಳು ನಿಮಗೇನೇ ಇದ್ರೆ ನೀವು ಅಯ್ಯೋ ಯಾವುದೋ ಮರ್ತೋಗಿದ್ದೀರಿ ಇದನ್ನು ಹೇಳಿ ಅಂತ ಏನಿಲ್ಲ, ನಿಮ್ಮ ಅನುಭವಕ್ಕೆ ಏನು ಬರ್ತದೋ ಅದನ್ನು ಅನುಸರಣೆ ಮಾಡಿ ಜೀವನವನ್ನು ಆದಷ್ಟು ಆಸ್ಪತ್ರೆಗೆ ದಾಖಲಾಗದಲ್ಲೇ ಮನೆಗಳಲ್ಲೇನೆ ಶುಶ್ರೂಷೆ ತೆಗೆದುಕೊಂಡ್ರೆ ಖಂಡಿತವಾಗಲೂ ನೀವು ಸರಿ ಹೋಗ್ತೀರಿ, ಉತ್ತಮವಾದ ಆರೋಗ್ಯ ಕಾಪಾಡ್ಕೋತೀರಿ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹಳ್ಳಿಯ ಜನ ಮುಗ್ಧ ಸಮೂಹ ಅವ್ರು ಯಾರು ಸಾಯಬಾರದು ಅನ್ನೋದು ನನ್ನ ಇಚ್ಛೆ. ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ ಯುವಜನತೆಯಲ್ಲಿ, ದಯವಿಟ್ಟು ನೀವು ಅನವಶ್ಯಕವಾಗಿ ಅಲ್ಲಿ ಇಲ್ಲಿ ಸುತ್ತಾಡಿ ತೊಂದರೆಗೆ ಈಡ್ ಮಾಡಬೇಡಿ ಇತರೆ ಕುಟುಂಬಗಳಿಗೆ ಅಂತ ಅಪೇಕ್ಷಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆದಷ್ಟು ಈ ಕೊರೋನಾ ದೇಶ ಬಿಟ್ಟು ತೊಲಗಲಿ.